हाय फ्रेंड्स, वेलकम बैक टू नेत्रा अड़गे मने। इवत नान निम्म हत्र सोया बिरियानी याव रीति माडोदु चिकन टेस्ट अन्नु कूड़ा मरसो अंत रुचि इदु अष्टु अंद्रे तुंबा चेन्नागिरुत्ते। बन्नी हेग माडोदु अंत नोडोण। इल्ली नानु ओंदु कड़ाई तगोंडिदीनि। कड़ाईगे स्वल्प एण्णे हाकोंता इदीनि। इल्ली नानु लवंग, सोंपु, पलाव एले, चक्के, जाकायी, जापत्रे, कल्लुवु, मराठी मोग्गु, कसूरी मेथि, लवंग इष्टन्नु नानु एण्णेगे हाकोंता इदीनि। इल्लि नानु हसिरु मेणसिनकायि 4-5 कूड सेरिसुकोंता इदीनि खारक्के अनुगुणवागि। इवाग नानु इदक्के शुंठि बेळ्ळुळ्ळि हाकोंता इदीनि। इल्लि 6-7 इल्कोष्टु बेळ्ळुळ्ळि, 1-1.5 इंचोष्टु शुंठि हाकोंडिदीनि। अर्ध ईरुळ्ळि, दोड्डदु अर्ध ईरुळ्ळि इदे, नानु इल्लि उद्दुद्दागि कट् माडि हाकोंडिदीनि। ಇವಾಗ ಇದನ್ನ ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂತೀನಿ। ಇವಾಗ ಇದು ಬಾಡಿಸಿದೀನಿ। ಇವಾಗ ಇದಕ್ಕೆ ಒಂದು 3-4 ಕಾಳುಷ್ಟು ಕಾಳು ಮೆಣಸು ಕೂಡ ನಾನು ಹಾಕೊಂಡಿದ್ದೀನಿ। ಅದನ್ನು ಕೂಡ 1-2 ನಿಮಿಷ ಬಾಡಿಸ್ಕೊಂತೀನಿ। ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ। 1 ಹಿಡಿಯಷ್ಟು ಕುದಿನ ಸೊಪ್ಪು, 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಮೂರನ್ನು ಒಂದೇ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ। ಇವಾಗ ಇದು ಮೂರನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂತೀನಿ। ಇದಾಗಿದೆ। ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಹಾರಕ್ಕೆ ಬಿಟ್ಟಿದ್ದೀನಿ। ಇವಾಗ ಇದನ್ನ ನಾನು ಮಿಕ್ಸಿ ಜಾರ್ ಗೆ ಹಾಕೊಂತಾ ಇದೀನಿ। ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂತೀನಿ। ಮಿಕ್ಸಿ ಆಗಿದೆ ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು। ತುಂಬಾ ಅಂದ್ರೆ ಇದು ರುಬ್ಬಿದ ತಕ್ಷಣನೇ ಗಮಗಮ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು। ಇವಾಗ ಇಲ್ಲಿ 1 ಸ್ಪೂನ್ ತುಪ್ಪ ಹಾಕೊಂತಾ ಇದೀನಿ। ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಾ ಇದೀನಿ। ಅರ್ಧ ಈರುಳ್ಳಿನ ಕಟ್ ಮಾಡಿರೋಂತ ಅರ್ಧ ಈರುಳ್ಳಿನ ಹಾಕೊಂತಾ ಇದೀನಿ। ರುಬ್ಬಕ್ಕೆ ಅರ್ಧ ಈರುಳ್ಳಿ ಹಾಕಿದ್ದೆ, ಇಲ್ಲಿ ಎಣ್ಣೆಗೆ ಬಾಡಿಸೋಕೆ ಅರ್ಧ ಈರುಳ್ಳಿ ಹಾಕೊಂತಾ ಇದೀನಿ। ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೆ ನಾನು। ಇವಾಗ ಇದಕ್ಕೆ 100 ಗ್ರಾಂ ನಷ್ಟು ಸೋಯಾನ ಬಿಸಿನೀರಲ್ಲಿ ನೆನೆಸಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ನಾನು ಇದಕ್ಕೆ ಹಾಕೊಂತಾ ಇದೀನಿ। ಸ್ವಲ್ಪ ಅರಶಿನದ ಪುಡಿ ಹಾಕ್ತಾ ಇದೀನಿ। ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂತೀನಿ। ಇವಾಗ ನಾನು ಇದಕ್ಕೆ ರುಬ್ಬಿರುವಂತ ಮಸಾಲೆನ ಹಾಕೊಂತಾ ಇದೀನಿ। ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ। ಇವಾಗ ಮಿಕ್ಸಿ ಜಾರ್ಗೆ ಕೂಡ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಇದಕ್ಕೆ ಹಾಕೊಂತಾ ಇದೀನಿ। ಈ ಹಂತದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕೊಂತಾ ಇದೀನಿ।
ಇವಾಗ ನಾನು ಅಕ್ಕಿ ಹಾಕೋಂತಾ ಇದೀನಿ ಇಲ್ಲಿ ಅಕ್ಕಿ ಬಂದಿ ನೀವು ನಾರ್ಮಲ್ ರಾ ರೈಸ್ ಕೂಡ ತಗೋಬಹುದು ಜೀರಾ ರೈಸ್ ಕೂಡ ಹಾಕೋಬಹುದು ಜೀರಾ ರೈಸ್ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇಲ್ಲಿ ನಾರ್ಮಲ್ ರೈಸ್ ಹಾಕೊಂಡಿದ್ದೀನಿ ಈಗ ಯಾವ ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ದೆ ಅದೇ ಲೋಟದಲ್ಲಿ ನಾನು ತೆಂಗಿನಕಾಯಿ ಹಾಲನ್ನ ಕೂಡ ತಗೊಂತಾ ಇದೀನಿ ಇಲ್ಲಿ ಚಿಕ್ಕದು ಒಂದು ತೆಂಗಿನಕಾಯಿನ ರುಬ್ಬಿಟ್ಟು ಹಾಲು ತೆಗೆದು ಇಟ್ಕೊಂಡಿದ್ದೆ ಒಂದು ಲೋಟ ಅಕ್ಕಿಗೆ 2.5 ಗ್ಲಾಸ್ ಅಷ್ಟು ನೀರಿನ ಅಳತೆಯಲ್ಲಿ ನಾವು ಇಲ್ಲಿ ಕಾಯಿ ಹಾಲು ಹಾಕೋಬೇಕು ಇವಾಗ ಇದನ್ನ ಒಂದ ಸ್ವಲ್ಪ ಕುದಿಯೋಕ್ ಬಿಡ್ತೀನಿ ನೋಡಿ ಇವಾಗ ಕುದಿಯೋಕ್ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ಉಪ್ಪು ಖಾರ ಕರೆಕ್ಟ್ ಇದೆಯಾ ನೋಡ್ಕೊಂಬಹುದು ಉಪ್ಪೇನರ ಕಮ್ಮಿ ಇದ್ರೆ ಇನ್ನೊಂದ ಸ್ವಲ್ಪ ಹಾಕೋಬಹುದು ನಾನು ನೋಡಿದಿನಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಬರ್ಸ್ಕೊಂತೀನಿ ಈ ಬಿರಿಯಾನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಚಿಕನ್ ಬಿರಿಯಾನಿ ಕಿಂತ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ರೆಡಿ ಆಗಿದೆ ಸೋಯಾಬೀನ್ ಪಲಾವ್ ಅಥವಾ ಸೋಯಾಬೀನ್ ಬಿರಿಯಾನಿ ಬಿರಿಯಾನಿ ಅಷ್ಟೇ ರುಚಿಯಾಗಿರುತ್ತೆ ನೀವು ಏನು ಹೋಟಲಲ್ಲಿ ಕುಷ್ಕಾ ರೈಸ್ ಅಂತ ತಗೊಂತೀರಾ ಅದೇ ಟೇಸ್ಟ್ ಇರುತ್ತೆ ನಿಮಗೆ ನಾನ್ ವೆಜ್ ಅಂತಾನೆ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಇವಾಗ ನಾನು ಇದನ್ನ ಬಾಳೆ ಎಲೆಗೆ ಸರ್ವ್ ಮಾಡ್ತಾ ಇದೀನಿ ಇದನ್ನ ಮೊಸರು ಬಜ್ಜಿ ಜೊತೆ ತಿನ್ನೋದಕ್ಕೆ ಹಾಗೆ ಕೂಡ ತಿನ್ಬೋದು ಮೊಸರು ಬಜ್ಜಿ ಜೊತೆ ಕೂಡ ತಿನ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನ್ನ ವಿಡಿಯೋನ ಹೇಗಿತ್ತು ಅಂತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮೊಸರು ಬಜ್ಜಿ ಜೊತೆ ಬಿಸಿ ಬಿಸಿ ಪಲಾವ್ ತಿಂತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೋಡಿ ಅನ್ನ ತುಂಬಾ ಹುಡುಹುಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್